ಭತ್ತದ ಹಸಿರು ಜಿಗಿ ಹುಳು. ಹಸಿರು ಜಿಗಿ ಹುಳು ಭತ್ತದಲ್ಲಿ ಕಂಡುಬರುವ ಈ ಹಸಿರು ಜಿಗಿ ಹುಳುಗಳನ್ನು ನೀವು ನೋಡಿದ್ದೀರಾ. ಇದು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ವಾಸ್ತವವಾಗಿ ಇದು ದೊಡ್ಡ ತೊಂದರೆ ಉಂಟು ಮಾಡುವ ಕೀಟವೇ. ಇದು ಬೆಳೆಯ ಎಲ್ಲ ಹಂತಗಳಲ್ಲಿ ಬಾಧಿಸುತ್ತದೆ ಮತ್ತು ಎಲೆಗಳು ತುದಿಯಿಂದ ಬುಡದವರೆಗೆ ಹಳದಿ ಬಣ್ಣ ಹೊಂದುವುದಕ್ಕೆ ಪ್ರಾರಂಭಿಸುತ್ತವೆ. ಈ ಕೀಟದ ಮೊಟ್ಟೆಗಳು ಬಿಳಿ ಮತ್ತು ತಿಳಿ ಹಳದಿ ಬಣ್ಣ ಹೊಂದಿರುತ್ತವೆ ಮತ್ತು ಎಲೆಗಳ ಮಧ್ಯದ ಮೊಲಾಸ್ ಭಾಗದ ಮೇಲೆ ಮಾತ್ರ ಮೊಟ್ಟೆಗಳನ್ನು ಇಡುತ್ತವೆ. ಈ ಕೀಟದ ಬಾಧೆಯ ಲಕ್ಷಣಗಳು ತಕ್ಷಣ ಕಾಣಿಸಿಕೊಳ್ಳುತ್ತವೆ. ಮರಿ ಮತ್ತು ಪ್ರೌಢ ಕೀಟಗಳು ಸಸ್ಯದ ಎಲೆಗಳಿಂದ ರಸವನ್ನು ಹೀರಿಕೊಳ್ಳುವ ಮೂಲಕ ಅವುಗಳನ್ನು ದುರ್ಬಲಗೊಳಿಸುತ್ತವೆ ಮತ್ತು ಅದೇ ಸಮಯದಲ್ಲಿ ಈ ಕೀಟಗಳು ಭತ್ತದ ತುಂಗ್ರೋ ವೈರಾಣು ರೋಗವನ್ನು ಸಹ ಹರಡಲು ವಾಹಕ ಕೀಟಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದನ್ನು ತಪ್ಪಿಸಲು ಸರಿಯಾದ ಬೀಜ ತಳಿಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ಯಾವಾಗಲೂ ಹಸಿರು ಜಿಗಿ ಹುಳು ಮತ್ತು ತುಂಗ್ರೋ ವೈರಾಣು ರೋಗ ನಿರೋಧಕ ತಳಿಗಳು, ಅವುಗಳೆಂದರೆ IR50, IR54, IR64, CR1009 ಮತ್ತು CO46 ಮತ್ತು ವೈಟ್ ಪೋನಿಯಂತಹ ತಳಿಗಳನ್ನು ಬಿತ್ತನೆ ಮಾಡಿ. ರಸಗೊಬ್ಬರವನ್ನು ಅತಿಯಾಗಿ ಬಳಸುವುದರಿಂದ ಸಸ್ಯಗಳಲ್ಲಿ ಅತಿಯಾದ ಹಸಿರು ಬಣ್ಣ ಉಂಟಾಗುತ್ತದೆ. ಇದು ಕೀಟಗಳನ್ನು ಆಕರ್ಷಿಸುತ್ತದೆ. ಆದ್ದರಿಂದ ರಸಗೊಬ್ಬರವನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಿ ಮತ್ತು ಎಲ್ಲವನ್ನು ಒಟ್ಟಿಗೆ ಮಿಶ್ರಣ ಮಾಡಿಕೊಂಡು ಬಳಸುವುದನ್ನು ತಪ್ಪಿಸಿ. ಈ ಕೀಟಗಳು ತಮ್ಮ ಜೀವನ ಚಕ್ರದ ಹಲವಾರು ಹಂತಗಳನ್ನು ಕಳೆಗಳ ಮೇಲೆ ಪೂರ್ಣಗೊಳಿಸುತ್ತವೆ. ಆದ್ದರಿಂದ ಜಮೀನುಗಳಲ್ಲಿ, ಬದುಗಳಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆಗಳು ಬೆಳೆಯಲು ಬಿಡಬೇಡಿ. ಬೆಳೆಗಳಲ್ಲಿ ಕೀಟಗಳು ಕಾಣಿಸಿಕೊಂಡಾಗ ಈ ರಾಸಾಯನಿಕ ಹತೋಟಿ ಕ್ರಮಗಳನ್ನು ಅನುಸರಿಸಿ. ಭತ್ತದ ಹಸಿರು ಜಿಗಿ ಹುಳುಗಳ ನಿರ್ವಹಣೆಗಾಗಿ ಯಾವುದಾದರೂ ಒಂದು ಕೀಟನಾಶಕವನ್ನು, ಅಂದರೆ ಪ್ರತಿ ಎಕರೆಗೆ 200 ಲೀಟರ್ ನೀರಿನಲ್ಲಿ ಥಯಾಮೆಥಾಕ್ಸಾಮ್ 25%, WG 40 ಗ್ರಾಂನಂತೆ ಬೆರೆಸಿ, ಅಥವಾ ಪ್ರತಿ ಎಕರೆಗೆ 200 ಲೀಟರ್ ನೀರಿನಲ್ಲಿ ಆಸಿಫೇಟ್ 9% ಪ್ಲಸ್ ಬುಪ್ರೋಫಜೀನ್ 24%, WP 240 ಗ್ರಾಂ, ಅಥವಾ ಪ್ರತಿ ಎಕರೆಗೆ 200 ಲೀಟರ್ ನೀರಿನಲ್ಲಿ ಫ್ಲೋನಿಕಮೈಡ್ 50%, WG 60 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡಬೇಕು. ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಕೊಯ್ಲಿನಲ್ಲಿ ಸಮೃದ್ಧ ಪ್ರಗತಿಯನ್ನು ಸಾಧಿಸಬೇಕೆಂದರೆ ಸರಿಯಾದ ಸಮಯದಲ್ಲಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಧನ್ಯವಾದಗಳು. और हमारे YouTube चैनल को आज ही सब्सक्राइब करें।